ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸನ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡ್ರಿ, ಇವತ್ತಿನ ಒಂದು ಹಿಂದೂ ಅನಾಲಿಸಲ್ಲಿ ನಾವು ಕರೆಂಟ್ ಅಫೇರ್ಸ್ ಜೊತೆಗೆ ಕೆಲವೊಂದಿಷ್ಟು ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ವಿ. ಫಸ್ಟ್ ಏನಿದೆಯಪ್ಪ ಅಂದರೆ ಆರ್ಟಿಕಲ್ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಫಾರ್ ಗೀತಾಂಜಲಿ ಅಂತ. ಸೊ ನೋಡ್ರಿ, ಗೀತಾಂಜಲಿ ಶ್ರೀ ಅನ್ನೋರಿಗೆ ಏನಾಗಿದೆಯಪ್ಪ ಅಂದರೆ ಪ್ರೆಸ್ಟಿಜಿಯಸ್ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಸಿಕ್ಕಿದೆ. ಅವರ ಒಂದು ಹಿಂದಿ ನಾವಲ್ಲಿ ಯಾವುದಪ್ಪ ಅಂದರೆ ರೀತ್ ಸಮಾಧಿಗೆ, ಅದನ್ನು ಇಂಗ್ಲೀಷಲ್ಲಿ ಏನಂತ ಟ್ರಾನ್ಸ್ಲೇಟ್ ಮಾಡಿದ್ರಂದರೆ ಟಾಂಬ್ ಆಫ್ ಸ್ಯಾಂಡ್ ಅಂತೇಳಿ ಟ್ರಾನ್ಸ್ಲೇಟ್ ಮಾಡಿದರು. ಸೊ ನೋಡ್ರಿ, ಇವರು 65 ವರ್ಷದ ಮಣಿಪುರಿ ಅವರು. ಇವ್ರಿಗೆ ಇದು ಒಂದು ಫಸ್ಟ್ ಅವಾರ್ಡು. ಇದಕ್ಕಿಂತ ಮುಂಚೆ ಭಾರತದ ಯಾರ್ಯಾರಿಗೆ ಸಿಕ್ಕಿತ್ತಪ್ಪ ಅಂದರೆ ಸಲ್ಮಾನ್ ರಶೀದ್ ಅವ್ರಿಗೆ ಸಿಕ್ಕಿತ್ತು, ಕಿರಣ್ ದೇಸಾಯಿ ಅವರಿಗೆ ಸಿಕ್ಕಿತ್ತು, ಅರುಂಧತಿ ರಾಯ್ ಅವ್ರಿಗೆ ಸಿಕ್ಕಿತ್ತು, ಅದಾದಮೇಲೆ ಅರವಿಂದ್ ಅಡಿಗ ಅವ್ರಿಗೆ ಏನಪ್ಪ ಅಂದರೆ ಮ್ಯಾನ್ ಬುಕ್ಕರ್ ಪ್ರೈಸ್ ಸಿಕ್ಕಿತ್ತು. ಅದಾದಮೇಲೆ ನಮಗೆ ಸಿಕ್ಕಿದ್ದು ಯಾವಾಗಪ್ಪ ಅಂದರೆ ಇವ್ರಿಗೆ, ಯಾರಿಗೆಪ್ಪ ಅಂದರೆ ಗೀತಾಂಜಲಿ ಶ್ರೀ ಅವ್ರಿಗೆ. ಸೊ ಹಾಗಾದರೆ ಈ ಗೀತಾಂಜಲಿ ಶ್ರೀ ಅವ್ರಿಗೇನೋ ಮ್ಯಾನ್ ಬುಕ್ಕರ್ ಪ್ರೈಸ್ ಸಿಕ್ತು, ಬಟ್ ಇದರ ಇಂಪಾರ್ಟೆಂಟನ್ನು ತಿಳ್ಕೊಳ್ಳೋಣ. ಸೊ ನೋಡ್ರಿ, ಮ್ಯಾನ್ ಬುಕ್ಕರ್ ಪ್ರೈಸಸ್ ಇದೆಯಲ್ಲ, ಇದೇನಪ್ಪ ಅಂದರೆ ಪ್ರತಿ ವರ್ಷ ಕೊಡ್ತಾರೆ. ಸೊ ಇದನ್ನೇನು ಮಾಡ್ತಾರೆ ಅಂದರೆ ಎವ್ರಿ ಇಯರ್ ಅವರು ಕೊಡ್ತಾರೆ. ಸೊ ಇದು ಪ್ರತಿ ವರ್ಷ ಕೊಡುವಂಥ ಪ್ರೈಸ್ ಆಗಿದೆ. ಜೊತೆಗೆ ಏನಂದರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದನ್ನು ಏನಪ್ಪ ಅಂದರೆ ಯಾವ್ಯಾವ್ದು ಆರ್ಟಿಕಲ್ಸ್ ಅಥವಾ ನೋವೆಲ್ಸ್ ಇರ್ತಾವಲ್ಲ ಅದನ್ನು ಏನು ಮಾಡಿರ್ಬೇಕಂದ್ರೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿರಬೇಕು. ಸೊ ಯಾವುದೇ ಒಂದು ಫಿಕ್ಷನ್ ಇರಲಿ, ಕತೆ ಇರಲಿ, ನೋವೆಲ್ ಇರಲಿ, ಮತ್ತು ಶಾರ್ಟ್ ಸ್ಟೋರೀಸ್ ಇರ್ತಾವಲ್ಲ ಅವನ್ನೇನು ಮಾಡಿರ್ಬೇಕಂದ್ರೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿರಬೇಕು. ಅದನ್ನು ಎಲ್ಲಿ ಪಬ್ಲಿಷ್ ಮಾಡಿರ್ಬೇಕಂದ್ರೆ, ಸೊ ನೋಡ್ರಿ ವೆರಿ ಇಂಪಾರ್ಟೆಂಟ್, ಎಲ್ಲಿ ಪಬ್ಲಿಷ್ ಮಾಡಿರ್ಬೇಕಂದ್ರೆ ಐರ್ಲೆಂಡ್ ಮತ್ತು ಯುನೈಟೆಡ್ ಕಿಂಗ್ಡಮಲ್ಲಿ ಪಬ್ಲಿಷ್ ಮಾಡಿರಬೇಕು. ಐರ್ಲೆಂಡ್ ಮತ್ತು ಯುನೈಟೆಡ್ ಕಿಂಗ್ಡಮಲ್ಲಿ ಅದನ್ನು ಪಬ್ಲಿಷ್ ಮಾಡಿರಬೇಕು. ಸೊ ಈ ಯುನೈಟೆಡ್ ಕಿಂಗ್ಡಮಲ್ಲಿ ಯಾವ್ಯಾವ ರಾಷ್ಟ್ರಗಳು ಬರ್ತಾವಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಯುನೈಟೆಡ್ ಕಿಂಗ್ಡಮ್ ಅಂತ ಬಂದಾಗ ಯಾವ್ಯಾವ ರಾಷ್ಟ್ರಗಳು ಬರುತ್ತೆ ಅಂತ ನಿಮಗೆ ಮೆಮರೈಸ್ ಮಾಡ್ಕೋಬೇಕು. ಅವಾಗ ಮಾತ್ರ ಏನಪ್ಪ ಅಂದರೆ ನಿಮ್ಮದು ಕರೆಂಟ್ ಅಫೇರ್ಸ್ ವಿತ್ ಜಿ ಕೆ ಈಸಿಯಾಗಿ ಕ್ಯಾರಿ ಓವರ್ ಆಗುತ್ತೆ. ಸೊ ನೋಡ್ರಿ, ಯುನೈಟೆಡ್ ಕಿಂಗ್ಡಮಲ್ಲಿ ಯಾವ್ಯಾವ ಬರ್ತಾರಪ್ಪ ಅಂದರೆ ನಾರ್ದರ್ನ್ ಐರ್ಲೆಂಡ್ ಬರುತ್ತೆ, ನಾರ್ದರ್ನ್ ಐರ್ಲೆಂಡ್ ಬರುತ್ತೆ, ಇದಾದಮೇಲೆ ವೇಲ್ಸ್ ಬರುತ್ತೆ, ಆಮೇಲೆ ಸ್ಕಾಟ್ಲೆಂಡ್ ಬರುತ್ತೆ, ಆಮೇಲೆ ಇಂಗ್ಲೆಂಡ್ ಬರುತ್ತೆ. ಇವು ನಾಲ್ಕು ದೇಶಗಳು ಸೇರಿ ಏನಾಗಿದೆಯಪ್ಪ ಅಂದರೆ ಯುನೈಟೆಡ್ ಕಿಂಗ್ಡಮ್ ಆಗಿದೆ. ಸೊ ಯುನೈಟೆಡ್ ಕಿಂಗ್ಡಮಲ್ಲಿ ಯಾವ್ಯಾವ ರಾಷ್ಟ್ರಗಳು ಬರ್ತಾವೆ ಅಂದರೆ ನಾರ್ದರ್ನ್ ಐರ್ಲೆಂಡ್ ಬರುತ್ತೆ, ವೇಲ್ಸ್ ಬರುತ್ತೆ, ಸ್ಕಾಟ್ಲೆಂಡ್ ಬರುತ್ತೆ, ಇಂಗ್ಲೆಂಡ್ ಬರುತ್ತೆ. ಇದಷ್ಟು ಸೇರಿ ಏನಾಗಿದೆಯಪ್ಪ ಅಂದರೆ ಯುನೈಟೆಡ್ ಕಿಂಗ್ಡಮ್ ಆಗಿದೆ. ಹಾಗಾದರೆ ಇದು ಪ್ರತಿ ವರ್ಷ ಕೊಡ್ತಾರಲ್ಲ, ಹಾಗಾದರೆ ಎಷ್ಟು ಪ್ರೈಸ್ ಇರುತ್ತೆ ಅಂದರೆ ಇದರಲ್ಲಿ, ಸೊ ನೋಡಿರಿ 50,000 euros ಕೊಡ್ತಾರೆ. ಸೊ ಎಷ್ಟು ಯೂರೋಸ್ ಕೊಡ್ತಾರೆ ಅಂದರೆ 50,000 euros ಕೊಡ್ತಾರೆ. ಇದನ್ನೇನು ಮಾಡ್ತಾರಪ್ಪ ಅಂದರೆ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾರೆ. ಇದನ್ನೇನು ಮಾಡ್ತಾರೆ, ಈಕ್ವಲ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಯಾರು ಟ್ರಾನ್ಸ್ಲೇಟ್ ಮಾಡಿರ್ತಾರಲ್ಲ ಅವ್ರಿಗೆ ಇದು ಕೂಡ ಏನಪ್ಪ ಅಂದರೆ ಟ್ರಾನ್ಸ್ಲೇಟರ್ಗೆ ಈಕ್ವಲ್ ಆಗಿ ಮತ್ತು ಆಥರ್ಗೆ ಈಕ್ವಲ್ ಆಗಿ ಪ್ರೈಸ್ ಹೋಗುತ್ತೆ. ಸೊ ಹಾಗಾದರೆ ಟ್ರಾನ್ಸ್ಲೇಟರ್ಗೆ ಏನಾಗುತ್ತಪ್ಪ ಅಂದರೆ 25,000 rupees ಆದರೆ ಆಥರ್ಗೆ 25,000 euros ಬರುತ್ತೆ. ಅದೇ ಥರನಾಗಿ 2005 ಇದನ್ನು ನೋಡಿರಿ ಏನಂತ ನೇಮ್ ಮಾಡಿದ್ರಂದರೆ, ರೀನೇಮ್ ಮಾಡಿದ್ರಂದರೆ ಇದನ್ನು ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಇದನ್ನು ಮ್ಯಾನ್ ಬುಕ್ಕರ್ ಪ್ರೈಸನ್ನಾಗಿ 2005 ರೀನೇಮ್ ಮಾಡಿದರು. ಸೊ ನೋಡಿರಿ, 2005 ಏನು ಮಾಡಿದ್ರಪ್ಪ ಅಂದರೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಇದ್ದಿದ್ದನ್ನು ಮ್ಯಾನ್ ಬುಕ್ಕರ್ ಪ್ರೈಸ್ ಆಗಿದ್ದನ್ನು ರೀನೇಮ್ ಮಾಡಿದರು. ಅದೇ ಥರನಾಗಿ ಯಾವ್ಯಾವ್ದೆಲ್ಲ ಎಲಿಜಿಬಲ್ ಆಗಿರ್ತಾರಲ್ಲ, ಯಾರ್ಯಾರನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡಿರ್ತಾರಲ್ಲ, ಅವ್ರಿಗೂ ಕೂಡ ಎಷ್ಟು ಸಿಗುತ್ತಪ್ಪ ಅಂದರೆ ಪ್ರತಿಯೊಬ್ಬರಿಗೂ 2,500 euros ಸಿಗುತ್ತೆ. ಸೊ ನೋಡಿರಿ ಕೂಡ ಅವ್ರಿಗೂ ಕೂಡ ಎಷ್ಟು ಸಿಗುತ್ತೆ ಅಂದರೆ 2,500 euros ಸಿಗುತ್ತೆ. ಸೊ ಇಲ್ಲಿ ಎಲಿಜಿಬಲ್ ಆಗಬೇಕಂದ್ರೆ ಬರೀ ನೋವೆಲ್ಸ್ ಮತ್ತು ಫಿಕ್ಷನ್ಸ್ ಮಾತ್ರ ಎಲಿಜಿಬಲ್ ಆಗಲ್ಲ, ಈವನ್ ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸ್ ಇದ್ದರೂ ಕೂಡ ಏನಪ್ಪ ಅಂದರೆ ಎಲಿಜಿಬಲ್ ಆಗ್ತಾರೆ. ಅಂದರೆ ಒಂದು ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸ್ ಅಂತ ಬುಕ್ ಮಾಡಿರ್ತಾರಲ್ಲ, ಅವು ಕೂಡ ಏನಪ್ಪ ಅಂದರೆ ಎಲಿಜಿಬಲ್ ಆಗ್ತವೆ ಅಂತ ಹೇಳ್ತಾರೆ. ಇದಿಷ್ಟು ಕೂಡ ಏನಪ್ಪ ಅಂದರೆ ನಿಮಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಅಥವಾ ಮ್ಯಾನ್ ಬುಕ್ಕರ್ ಪ್ರೈಸ್ ಇರುವ ಬಗ್ಗೆ ಇರುವಂಥ ಜಿ ಕೆ ಮತ್ತು ಕರೆಂಟ್ ಇವೆಂಟ್ಸ್. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ಅಂದರೆ ತಿರುವನಂತಪುರಂ ಡಿಕ್ಲೇರ್ ಸಿಕ್ಸ್ ಪ್ಯಾಸೇಜ್ ಆಫ್ ಬಿಲ್. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಏನಾಗಿತ್ತು ಅಂದರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಏನಪ್ಪ ಅಂದರೆ ವುಮನ್ ಲೆಜಿಸ್ಲೇಚರ್ ಯಾರ್ಯಾರು ಇದಾರಲ್ಲ ಅವ್ರದ್ದೊಂದು ಕಾನ್ಫರೆನ್ಸ್ ಆಗಿತ್ತು. ಅದೆಲ್ಲ ಆಗಿತ್ತಪ್ಪ ಅಂದರೆ ತಿರುವನಂತಪುರಂದಲ್ಲಿ ಆಗಿತ್ತು. ಇಲ್ಲೇನು ಮಾಡಿದಾರಂದರೆ ಅವರು ಒಂದು ಬಿಲ್ ಕೇಳಿದ್ದಾರೆ, ಯಾವ್ದು ಬಿಲ್ಲಪ್ಪ ಅಂದರೆ, ಸೊ ನೋಡಿರಿ ನಮ್ಮ ಲೋಕಸಭೆಯಲ್ಲಿ ಮತ್ತು ಸ್ಟೇಟ್ ಲೆಜಿಸ್ಲೇಟರ್ ಅಂದರೆ ವಿಧಾನಸಭೆಯಲ್ಲಿ ಏನಪ್ಪ ಅಂದರೆ 33% ಏನು ರಿಸರ್ವೇಷನ್ ಬೇಕಂತಿದೆಯಲ್ಲ ಅದನ್ನು ನೀವು ನಮಗೆ ಈಗ ಕೊಡ್ರಿ ಅಂತ ಅವ್ರು ಏನು ಮಾಡಿದ್ರು ಅಂದರೆ ಅಲ್ಲಿ ಡಿಮ್ಯಾಂಡ್ ಮಾಡಿದ್ದಾರೆ. ಸೊ ಇದೇನಂದರೆ ಫಸ್ಟ್ ಟೈಮ್ ಎಲ್ಲ ಭಾರತದಲ್ಲಿರುವಂಥ ಮಹಿಳಾ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಅವರು ಕೂಡಿ ಮಾಡಿರುವಂಥ ಒಂದು ಸಭೆ. ಸೊ ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅಂದರೆ ಫಸ್ಟ್ ನ್ಯಾಷನಲ್ ವುಮನ್ ಲೆಜಿಸ್ಲೇಟರ್ ಕಾನ್ಫರೆನ್ಸ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಇದು ಎಲ್ಲಿ ಹೆಲ್ಡ್ ಆಗಿತ್ತಪ್ಪ ಅಂದರೆ ತಿರುವನಂತಪುರಂದಲ್ಲಿ ಹೆಲ್ಡ್ ಆಗಿತ್ತು. ಅಲ್ಲಿ ಅಂದರೆ ಅಲ್ಲಿ ಕಂಡಕ್ಟ್ ಮಾಡಿದರು. ಇದರ ಮೇನ್ ಡಿಕ್ಲರೇಷನ್ ಏನು ಮಾಡಿದ್ರು ಅಂದರೆ ಏನು 33% ರಿಸರ್ವೇಷನ್ ಇದೆಯಲ್ಲ ಅದನ್ನು ನೀವು ನಮಗೆ ಕೊಡ್ರಿ ಅಂತ ಅವರು ಹೇಳಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್. ಸೊ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವುದಂದರೆ ಡಿಸಬಿಲಿಟಿ ಆ್ಯಂಡ್ ಬ್ಯಾರಿಯರ್ಸ್ ಟು ಫೆಮೆನ್ ಹೈಜೀನ್ ಅಂತ. ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಯಾರು ವಿಕಲಚೇತನ ಹೆಣ್ಮಕ್ಳಿದ್ದಾರೆ ಮತ್ತು ಮಹಿಳೆಯರಿದ್ದಾರೆ ಅವ್ರಿಗೆ
ಮೆನಿಸ್ಟ್ರಲ್ ಹೆಲ್ತ್ ಅಥವಾ ಮೆನಿಸ್ಟ್ರಲ್ ಹೆಲ್ತ್ ಬಗ್ಗೆ ಏನೇನು ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಸೊ ನೋಡ್ರಿ ಏನಾಗಿದೆ ಅಂದರೆ ಮೆನಿಸ್ಟ್ರಲ್ ಹೆಲ್ತ್ ಆ್ಯಂಡ್ ಹೈಜೀನ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಇದರಿಂದ ಏನಪ್ಪ ಅಂದರೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ಅವೇರ್ನೆಸ್ಸನ್ನು ಇನ್ಕ್ರೀಸ್ ಮಾಡಿದ್ರಿಂದ ಬಹಳಷ್ಟು ಹೆಣ್ಮಕ್ಳಲ್ಲಿ ಏನಾಗಿದೆ ಅಂದರೆ ಮೆನಿಸ್ಟ್ರಲ್ ಹೆಲ್ತ್ ಬಗ್ಗೆ, ಅದರ ಹೈಜೀನ್ ಬಗ್ಗೆ, ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ಹೆಚ್ಚೆಚ್ಚು ನಾಲೆಜ್ ಬಂದಿದೆ, ಆಮೇಲೆ ಅದು ಇಂಪ್ರೂವ್ ಆಗ್ತಾನೆ ಹೋಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಬಟ್ ಇಲ್ಲೇನಾಗಿದೆ ಅಂದರೆ ಯಾರಿಗೆ ಇದು ಕಷ್ಟ ಆಗಿದೆಯಪ್ಪ ಅಂದರೆ ಯಾರೆಲ್ಲ ಫಿಸಿಕಲಿ ಡಿಸಬಲ್ಡ್ ಇದ್ದಾರೆ ಮತ್ತು ಮಕ್ಕಳಿದಾರಲ್ಲ ಅಂದರೆ ಎಸ್ಪೆಷಲಿ ಹೆಣ್ಮಕ್ಳು, ಅವ್ರಿಗೇನಾಗಿದೆ ಅಂದರೆ ಇದು ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2011 ಸೆನ್ಸಸ್ ಪ್ರಕಾರ ಭಾರತದಲ್ಲಿ ಎಷ್ಟು ಜನ ವಿಕಲಚೇತನರಿದ್ರಪ್ಪ ಅಂದರೆ 27 million ಅಂದರೆ 2.7 crore ಜನ ಏನಪ್ಪ ಅಂದರೆ ಡಿಸಬಲ್ ಇದ್ದರು. ಅದು ಎಷ್ಟು ಪಾಪ್ಯುಲೇಷನ್ಗೆ ಎಷ್ಟಾಗುತ್ತೆ ಅಂದರೆ 2.2% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ 2016 ಡಿಸಬಿಲಿಟಿ ಪ್ರಕಾರ, ಡಿಸಬಿಲಿಟಿ ಆ್ಯಕ್ಟ್ ಪ್ರಕಾರ ಯಾರ್ಯಾರೆಲ್ಲ ಡಿಸಬಿಲಿಟಿ ಡಿಸೇಬಲಪ್ಪ ಅಂದರೆ ಯಾರ್ಯಾರೆಲ್ಲ ವಿಕಲಚೇತನರು ಅಂದರೆ ಲಾಂಗ್ ಟರ್ಮ್ ಫಿಸಿಕಲ್ ಅಂದರೆ ಫಿಸಿಕಲ್ ಡಿಸಬಲ್ ಇರೋರು, ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಇಂಟೆಲೆಕ್ಚುವಲ್ ಆಗಿ ಮತ್ತು ಸೆನ್ಸರಿ ಅಂದರೆ ಯಾವುದೇ ಥರದ ಸೆನ್ಸ್ ಇರಲ್ಲ ಅಂಥವ್ರಿಗೆ ಏನಂತ ಕರೀತಾರೆ ಅಂದರೆ ವಿಕಲಚೇತನರು ಅಂತ ಕರೀತಾರೆ. ಅವ್ರಿಗೆ ಏನಪ್ಪ ಅಂದರೆ ಸೊಸೈಟಲ್ ಇಂಟ್ರಾಕ್ಷನ್ಸ್ ಇರಲ್ಲ, ಜೊತೆಗೆ ಏನಪ್ಪ ಅಂದರೆ ಅವ್ರು ಡೇ ಟು ಡೇ ವರ್ಕ್ಸ್ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಯಾಕಂದರೆ ಫಿಸಿಕಲಿ ಡಿಸಬಿಲಿಟಿ ಇದ್ದರೆ ಈಗ ನೋಡಿರಿ ನಾರ್ಮಲ್ ಪರ್ಸನ್ ಮಾಡುವಂಥ ಡೇ ಟು ಡೇ ವರ್ಕು ಡಿಸೇಬಲ್ ಮಾಡುವಂಥ ವರ್ಕ್ಗೂ ತುಂಬ ಡಿಫ್ರೆನ್ಸ್ ಇರ್ತದೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿರಿ, 2014 ಆ್ಯಕ್ಟ್ ಪ್ರಕಾರ ಮತ್ತೆ ಏನು ಹೇಳ್ತಿದ್ದಾರಪ್ಪ ಅಂದರೆ ವುಮನ್ ಮತ್ತು ಚಿಲ್ಡ್ರನ್ ಇದ್ದಾರಲ್ಲ ಅವ್ರಿಗೆ ಏನಾಗ್ತಿದೆ ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಇದ್ದಾರೆ. ಈಗ ನೋಡಿರಿ ಹುಡುಗರು ಫಿಸಿಕಲಿ ಡಿಸಬಲ್ಡ್ ಇದ್ದರೆ ಅವ್ರಿಗೆ ಒಂಚೂರು ಕೆಲಸ ಮಾಡೋಕ್ಕೆ ಅಂತ ಏನು ಕಷ್ಟ ಆಗಲ್ಲ, ಬಟ್ ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳು ಮತ್ತು ಮಹಿಳೆಯರಿಗೆ ಏನಾದರೂ ಫಿಸಿಕಲಿ ಡಿಸಬಲ್ಡ್ ಇದ್ದರೆ ಅವರ ಮೆನಿಸ್ಟ್ರಲ್ ಹೆಲ್ತ್ ಬಗ್ಗೆ ಅವರಿಗೆ ಕಾಳಜಿ ವಹಿಸೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದು ಕೂಡ ಅವರೇನಾದರೂ ಪುವರ್ ಮತ್ತು ವಲ್ನರೇಬಲ್ ಸೆಕ್ಷನ್ ಅಂದರೆ ತೀರಾ ಮಾರ್ಜಿನೈಸ್ ಸೊಸೈಟಿ ಒಳಗಿದ್ದರೆ ಅವ್ರಿಗಿನ್ನೂ ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಪ್ಪ ಅಂದರೆ ಎಕನಾಮಿಕಲ್ ಫ್ಯಾಕ್ಟ್ರಿ ಇನ್ಕ್ಲೂಡ್ ಆಗುತ್ತೆ, ಏನು ಅವ್ರಿಗೆ ಸ್ಯಾನಿಟರಿ ಅಥವಾ ಸ್ಯಾನಿಟೇಷನ್ ಮೇಂಟೈನ್ ಮಾಡೋಕ್ಕೆ, ಹೈಜೀನನ್ನು ಮೇಂಟೈನ್ ಮಾಡೋಕ್ಕೆ ವಸ್ತುಗಳು ಬೇಕಲ್ಲ, ಅದನ್ನು ತೊಗೊಳೋಕೆ ಕೂಡ ಅವ್ರಿಗೆ ಕಷ್ಟ ಆಗ್ತದೆ. ಹಾಗಾಗಿ ಯಾರ್ಯಾರೆಲ್ಲ ಬಡವರು ಮತ್ತು ಮಾರ್ಜಿನೈಸ್ ಸೆಕ್ಷನ್ ಇದ್ದಾರಲ್ಲ ಅಂತಲ್ಲಿ ಏನಾದರೂ ಡಿಸೇಬಲ್ಡ್ ಪರ್ಸನ್ ಇದ್ದರೆ ಅವ್ರಿಗೆ ಮೆನಿಸ್ಟ್ರಲ್ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ಇನ್ನೂ ಕಷ್ಟ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಅಂದರೆ ಏನು ನೋಡಿರಿ, ಈ ನಾರ್ಮಲ್ ಪರ್ಸನ್ಸ್ಗೆ ಏನಪ್ಪ ಅಂದರೆ ಯಾರೇ ನಾರ್ಮಲ್ ಹೆಣ್ಮಕ್ಳಿರಲಿ ನಾರ್ಮಲ್ ಗಂಡ್ಮಕ್ಳಿರಲಿ ಅಂಥವ್ರಿಗೆ ಏನಪ್ಪ ಅಂದರೆ ಈ ಮ್ಯಾರೇಜ್ ಬಗ್ಗೆ ಮತ್ತು ಸೆಕ್ಷುವಲ್ ರೀಪ್ರೊಡಕ್ಷನ್ ಬಗ್ಗೆ ಇದ್ರ ಬಗ್ಗೆ ಏನಪ್ಪ ಅಂದರೆ ತುಂಬ ನಾಲೆಜ್ ಕೊಡ್ತಾರೆ ಸೊಸೈಟಿ ಒಳಗೆ, ಒಬ್ಬರಿಂದ ಒಬ್ಬರು ಹೇಳ್ತಾ ಹೋಗ್ತಾರೆ. ಬಟ್ ಯಾರು ಡಿಸೇಬಲ್ಡ್ ಪರ್ಸನ್ ಇರ್ತಾರಲ್ಲ ಅವ್ರಿಗೆ ಯಾವುದೇ ಥರನಾದಂಥ ಮ್ಯಾರೇಜ್ ಬಗ್ಗೆ ಆಗಲಿ, ಸೆಕ್ಷುವಲ್ ರೀಪ್ರೊಡಕ್ಷನ್ ಬಗ್ಗೆ ಆಗಲಿ ಇಂಥದ್ರ ಬಗ್ಗೆ ಡಿಸ್ಕಷನನ್ನೇ ಮಾಡೋಕ್ಕಾಗಲ್ಲ. ಏನಂತ ಥಿಂಕ್ ಮಾಡ್ತಾರೆ ಅಂದರೆ ನೀವು ಮೊದಲೇ ಡಿಸೇಬಲ್ಡ್ ಇದ್ದೀರಿ ಮತ್ತು ನಿಮಗೆ ಮದುವೆ ಆಗಿ ನೀವೇನಾದರೂ ಕ್ಯಾರಿ ಮಾಡಿದರೆ ನೀವು ಯಾವ ಥರ ಮೇಂಟೈನ್ ಮಾಡ್ತೀರಿ, ಸೊ ನಿಮಗೆ ಇದೇನಪ್ಪ ಅಂದರೆ ಕಷ್ಟ ಆಗದೇ ಇರೋ ಕೆಲಸ ಅಂತೇಳಿ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಅದ್ರ ಬಗ್ಗೆ ನಾಲೆಜೇ ಕೊಡಲ್ಲ. ಇದರಿಂದ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ನಾವು ಡಿಸೇಬಲ್ಡ್ ಇರೋದ್ರ ಜೊತೆ ಜೊತೆಗೆ ಏನಪ್ಪ ಅಂದರೆ ನಮಗೆ ಯಾವುದೇ ಥರನಾದಂಥ ಈಗ ಮದುವೆ ಆದಮೇಲೆ ಮಕ್ಕಳು ಹೇರುವಂಥ ಕೆಪಾಸಿಟಿ ಇಲ್ಲ ಅನ್ನೋದು ಒಂದು ಕೊರಗಿರುತ್ತೆ. ಜೊತೆಗೆ ಏನಪ್ಪ ಅಂದರೆ ಮದುವೆನ ಆಗಲ್ಲ ಅಂದಮೇಲೆ ನಾವು ಮಕ್ಕಳನ್ನ ಯಾವ ಥರ ಹೆರಬೇಕು ಈ ಥರದ ಕೆಲವೊಂದಿಷ್ಟು ಏನಂದರೆ ಕೊರತೆಗಳಲ್ಲಿ ಅವ್ರು ಇರುತ್ತೆ. ಯಾಕಂದರೆ ಈಗ ನೋಡಿರಿ ಒಬ್ಬ ಮನುಷ್ಯ ಮದುವೆ ಆಗಿ ಒಂದು ಹೆಣ್ಮಗಳು ಮದುವೆ ಆಗಿ ಅವರು ಮಕ್ಕಳು ಹೆರೋದು ಒಂದು ಅವರಿಗೆ ಖುಷಿ ಇರುತ್ತೆ, ಅದೇ ಡಿಸೇಬಲ್ಡ್ ಹೆಣ್ಮಕ್ಳಿದ್ರೆ ಅದು ಅಲ್ಲಿ ಬರೋದಿಲ್ಲ. ಹಾಗಾಗಿ ಅವ್ರಿಗೆ ಅನಿಸುತ್ತಂದರೆ ನಮಗೆ ಯಾಕೆ ಈ ಥರ ಜೀವನ ಅಂತ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಅವ್ರಿಗೆ ಏನಪ್ಪ ಅಂದರೆ ಅದ್ರ ಬಗ್ಗೆ ನಾಲೆಜ್ ಕೂಡ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಏನು ಹೇಳ್ತಿದ್ದಾರೆ ಅಂದರೆ ಭಾಳ ಜನ ಹೆಣ್ಮಕ್ಳು ಮತ್ತು ಡಿಸೇಬಲ್ಡ್ ವುಮೆನ್ಸ್ಗೆ ಏನಂದರೆ ಈ ಮೆನಿಸ್ಟ್ರೇಷನ್ ಅನ್ನೋದು ಸೈಕಲಾಜಿಕಲಿ ಅಂದರೆ ತಲೆ ಮೇಲೆ ಕೂತ್ಬಿಟ್ಟಿರುತ್ತೆ, ಅಂದರೆ ಮೆಂಟಲಿ ಅವ್ರಿಗೇನಂದರೆ ಸ್ಟ್ರೆಸ್ ಇರುತ್ತೆ. ಯಾಕಂದರೆ ಅವ್ರಿಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡಿರಿ ಕೆಲವೊಂದು ಕನ್ಸ್ಟ್ರೆಂಟ್ಸ್ ಇದೆ ಏನಪ್ಪ ಅಂದರೆ ಲಿಮಿಟೆಡ್ ಮೊಬಿಲಿಟಿ, ಅವ್ರಿಗೆ ಜಾಸ್ತಿ ಓಡಾಡೋಕ್ಕಾಗಲ್ಲ, ಆಮೇಲೆ ಕೆಪಾಸಿಟಿ ಕೂಡ ಕಮ್ಮಿ ಇರುತ್ತೆ, ಆಮೇಲೆ ಏನಪ್ಪ ಅಂದರೆ ಸೆಲ್ಫ್ ಕೇರ್ ಕೂಡ ಮಾಡೋಕ್ಕಾಗಲ್ಲ, ಹಾಗಾಗಿ ಅವ್ರಿಗೆ ಇದೇನಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ನಿವಾರಿಸೋಕ್ಕೆ ಏನಪ್ಪ ಅಂದರೆ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡು ಮತ್ತು ವಾಟರ್ ಏಡ್ ಇಂಡಿಯಾ ಅವರು ಕೆಲಸ ಮಾಡ್ತಿದ್ದಾರೆ. ಏನೇನಕ್ಕೆ ಈ ಚಾಲೆಂಜಸ್ ಇದೆ ಡಿಸೇಬಲ್ಡ್ ಪರ್ಸನ್ಸ್ಗೆ ಅದು ಕೂಡ ಎಸ್ಪೆಷಲಿ ಮಿನಿಸ್ಟ್ರಲ್ ಹೆಲ್ತಲ್ಲಿ ಅಂತ ತಿಳ್ಕೊಂಡು ಅದನ್ನು ಅಡ್ರೆಸ್ ಮಾಡೋಕ್ಕೆ ಅವರು ನೋಡ್ತಿದ್ದಾರೆ. ಸೊ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಡೀಪ್ಲಿ ಯಾರ್ಯಾರೆಲ್ಲ ಕಮ್ಯುನಿಟಿ ವರ್ಕ್ ಮಾಡಿದರೆ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ದಾರೆ, ಆಮೇಲೆ ಡಿಸೇಬಲ್ಡ್ ಪರ್ಸನ್ಸ್ ಇದ್ದಾರಲ್ಲ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಯಾವ ಥರ ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ಬೋದು ಅಂತ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ನೋಡಿರಿ ಇಲ್ಲಿ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ.
ಅದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಇದನ್ನೇನಪ್ಪ ಅಂದರೆ ಕಷ್ಟ ಆಗೋದನ್ನು ನಿವಾರಿಸ್ಬೋದು ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ ಆಕ್ಸೆಸಿಬಲ್ ಆ್ಯಂಡ್ ಅಡಾಪ್ಟಿವ್ ಇನ್ಫಾರ್ಮೇಷನ್. ನಾವೇನು ಮಾಡ್ಬೇಕಂದ್ರೆ ಡಿಸೇಬಲ್ ಪರ್ಸನಿಗೆ ಆಕ್ಸೆಸಿಬಿಲಿಟಿ ಕೊಡಬೇಕಂದ್ರೆ ಅದು ಈಗ ಸ್ಯಾನಿಟೇಷನ್ಗೆ ಏನು ಬೇಕಪ್ಪ, ವಾಶ್ರೂಮ್ ಬೇಕು, ಅದಕ್ಕೆ ಆಕ್ಸೆಸ್ ಅಂದರೆ ಅಲ್ಲಿ ಹೋಗೋಂಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ನೆಕ್ಸ್ಟ್ ಏನಂದರೆ ಇನ್ಫಾರ್ಮೇಷನ್ ಕೊಡಬೇಕು ಅದ್ರ ಬಗ್ಗೆ ಯಾವ ಥರ ನೀವು ಇದನ್ನು ಮೇಂಟೈನ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಕೊಡಬೇಕು. ಆಮೇಲೆ ಎಜುಕೇಷನ್ ಕೊಡಬೇಕು, ಕಮ್ಯುನಿಕೇಷನ್ ಮಾಡಬೇಕು, ಮೆನಿಸ್ಟ್ರಲ್ ಹೆಲ್ತ್ ಮತ್ತು ಹೈಜೀನ್ ಬಗ್ಗೆ ಕಮ್ಯುನಿಕೇಷನ್ನ ಮಾಡ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಯಾರು ನಾರ್ಮಲ್ ಪರ್ಸನ್ ಇದ್ದಾರಲ್ಲ ಅವರು ಅವ್ರ ಜೊತೆ ಅದನ್ನು ಶೇರ್ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ, ಓ ಈ ಥರ ಸಮಸ್ಯೆ ಇರುತ್ತೆ, ಇದನ್ನು ನಾವು ಈ ಥರನಾಗಿ ಸಾಲ್ವ್ ಮಾಡ್ಕೋಬೋದು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ಆಮೇಲೆ ಟೈಪ್ ಆಫ್ ಡಿಸಬಿಲಿಟಿ ಮೇಲೆ ಕೂಡ ಏನಪ್ಪ ಅಂದರೆ ಮೆನಿಸ್ಟ್ರಲ್ ಹೆಲ್ತ್ ಕೂಡ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನು ಮಾಡಬೇಕಂದ್ರೆ ಯಾರಿಗೆಲ್ಲ ಈಗ ಏನಪ್ಪ ಅಂದರೆ ಕಣ್ಣು ಕಾಣಲ್ಲ ಅಂಥವ್ರಿಗೆ ಏನು ಮಾಡಬೇಕಂದ್ರೆ ಆಡಿಯೋ ಮೂಲಕ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕು. ಯಾವ ಥರ ಅಂದರೆ ಈ ಥರ ನೀವು ಮೆನಿಸ್ಟ್ರಲ್ ಹೆಲ್ತನ್ನು ಮೇಂಟೈನ್ ಮಾಡಬೇಕು, ಈ ಥರ ಹೈಜೀನ್ ಇಟ್ಕೋಬೇಕು, ಈ ಥರನಾದಂಥ ಪ್ರೊಸೆಸ್ ಇರುತ್ತೆ ಅಂತ ಹೇಳಿದರೆ ಅವ್ರು ಮಾಡ್ತಾರೆ. ಆಮೇಲೆ ಯಾರಿಗೆಲ್ಲ ಕಣ್ಣು ಕಂಡು ಮತ್ತು ಕಿವಿ ಕೇಳಲ್ಲ ಅವ್ರಿಗೆ ಏನು ಮಾಡಬೇಕಂದ್ರೆ ವಿಜುವಲ್ ರೆಪ್ರೆಸೆಂಟೇಷನ್ ಕೊಡಬೇಕಂದ್ರೆ ಅವ್ರಿಗೇನು ಮಾಡಬೇಕಪ್ಪ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಯಾವ ಥರ ಆಗುತ್ತೆ ಅಂತ ತಿಳ್ಕೊಂಡ್ರೆ ತೋರಿಸಿದ್ರೆ ಅವ್ರು ಅದನ್ನೇನು ಮಾಡ್ತಾರೆ ಅಂದರೆ ಅಪ್ರೋಪ್ರಿಯೇಟಾಗಿ ಅಡಾಪ್ಟ್ ಮಾಡ್ಕೋತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ನೋಡಿರಿ, ಅವ್ರಿಗೆ ಸೇಫ್ ಮೆನ್ಸ್ಟ್ರಲ್ ಪ್ರೊಡಕ್ಟ್ಸನ್ನು ಮತ್ತು ಹೈಜೀನ್ ಪ್ರಮೋಷನನ್ನು ಮಾಡಬೇಕು. ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2019-20 ಪ್ರಕಾರ ಏನಂದರೆ ನಮ್ಮ ದೇಶದ 15-24 ವರ್ಷದ ಹೆಣ್ಮಕ್ಳು ಅಥವಾ ಮಹಿಳೆಯರೇನಂದರೆ 2/3 ಅಂದರೆ 66.67% ಅಂದರೆ ಆಲ್ಮೋಸ್ಟ್ 70% ಹೆಣ್ಮಕ್ಳಲ್ಲಿ ಏನಪ್ಪ ಅಂದರೆ ಆಲ್ರೆಡಿ ಸ್ಯಾನಿಟೇಷನ್ ಮತ್ತು ಹೈಜೀನನ್ನು ಮೇಂಟೈನ್ ಮಾಡ್ತಿದ್ದಾರೆ. ಇನ್ನು ಉಳಿದಂಥ 33% ಜನ ಮಾಡ್ತಿಲ್ಲ. ಅದ್ರ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನಾವು ಆಲ್ರೆಡಿ ಏನಪ್ಪ ಅಂದರೆ ಮೋರ್ ದೆನ್ 65% ಅದನ್ನು ಫಾಲೋ ಮಾಡ್ತಿದ್ದಾರೆ, ಇನ್ನು ಉಳಿದಂಥ 33% ಮಾಡ್ತಿಲ್ಲ. ಅದಕ್ಕೆ ನಾವು ಕಾಳಜಿ ವಹಿಸ್ಬೇಕಂತ ಅವರು ಹೇಳ್ತಿದ್ದಾರೆ. ಆಮೇಲೆ ಯಾರ್ಯಾರು ಡಿಸಬಿಲಿಟಿ ಕೇರ್ ಗಿವರ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ, ಅಂದರೆ ಯಾರ್ಯಾರು ಅವ್ರನ್ನ ನೋಡ್ಕೊಡ್ತಿದ್ದಾರಲ್ಲ ಅವ್ರಿಗೂ ಕೂಡ ಏನಪ್ಪ ಅಂದರೆ ಅದ್ರ ಬಗ್ಗೆ ಎಜುಕೇಷನ್ ಕೊಡಬೇಕು. ಆಮೇಲೆ ಅವ್ರಿಗೆ ಟ್ರೇಡ್ ಮಾಡಬೇಕು. ಆಮೇಲೆ ಏನಪ್ಪ ಅಂದರೆ ಯಾರ್ಯಾರಿಗೆಲ್ಲ ಇಂಟೆಲೆಕ್ಚುಲಿ ಇಂಪರ್ಮೆಂಟ್ಸ್ ಇರುತ್ತಲ್ಲ, ಹೈಲಿ ಸೆನ್ಸಿಟಿವ್ ಇರ್ತಾರಲ್ಲ ಅವ್ರಿಗೆ ಏನು ಮಾಡಬೇಕಂದ್ರೆ ಸಾಫ್ಟ್ ಕ್ಲಾತ್ಸ್ ಕೊಡಬೇಕು, ಆಮೇಲೆ ಸಾಫ್ಟ್ ಮಟೀರಿಯಲ್ ಕೊಡಬೇಕಂತ ಅವರು ಹೇಳ್ತಿದ್ದಾರೆ. ಯಾಕಂದರೆ ಅವರು ಮೆಂಟಲಿ ಸ್ಟ್ರೆಸ್ಡ್ ಇರೋದ್ರಿಂದ ಅಥವಾ ಮೆಂಟಲಿ ಚಾಲೆಂಜ್ಡ್ ಇರೋದ್ರಿಂದ ನೀವೇನಾದರೂ ಹಾರ್ಡ್ ಮಟೀರಿಯಲ್ಸ್ ಕೊಟ್ಟರೆ ಅದರಿಂದ ಮತ್ತೆ ಏನಾದರೂ ತೊಂದರೆ ಮಾಡ್ಕೋಬೋದು ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಏನಪ್ಪ ಅಂದರೆ ವಾಟರ್ ಮತ್ತು ಸ್ಯಾನಿಟೇಷನ್ ಮತ್ತು ಹೈಜೀನ್. ನಾನಾಗಲೇ ಹೇಳ್ದಂಗೆ ಆಕ್ಸೆಸಿಬಿಲಿಟಿ ಒಳಗೆ ಕೂಡ ಇದು ಬರುತ್ತೆ. ಏನಂದರೆ ಫಸ್ಟ್ ಆಫ್ ಆಲ್ ವಾಟರ್ ಫೆಸಿಲಿಟಿ ಇರಬೇಕು, ಆಮೇಲೆ ಸ್ಯಾನಿಟೇಷನ್ ಮತ್ತು ಹೈಜೀನ್ ಬಗ್ಗೆ ಕೂಡ ಇಲ್ಲಿ ಹೇಳಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಏನಂದರೆ ಹೈಜೀನ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ ಅದು ಕರೆಕ್ಟಾಗಿರ್ಬೇಕಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡಿರಿ, ಕೇರ್ ಗಿವರ್ಸ್ ಅಂದರೆ ಯಾರ್ಯಾರೆಲ್ಲ ಅವ್ರನ್ನ ನೋಡ್ಕೋತಿರ್ತಾರಲ್ಲ, ಅವರು ಫ್ಯಾಮಿಲಿ ಒಳಗೆ ಇರ್ಬೋದು ಅಥವಾ ಔಟ್ಸೈಡ್ ಇರ್ಬೋದು, ಅವ್ರಿಗೆ ಏನು ಮಾಡಬೇಕಂದ್ರೆ ಡಿಸಬಿಲಿಟಿ ಬಗ್ಗೆ ಮತ್ತು ಅದ್ರ ಬಗ್ಗೆ ಹೇಳಬೇಕು, ಯಾವ ಥರ ಅಂದರೆ ಎಜುಕೇಷನನ್ನು ಕೊಡಬೇಕಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿರಿ, ಆಮೇಲೆ ಪಾಲಿಸಿ ಪರ್ಸ್ಪೆಕ್ಟಿವ್ ಕೂಡ ಏನಪ್ಪ ಅಂದರೆ ಡಿಸಬಿಲಿಟಿ ಇನ್ಕ್ಲೂಸಿವ್ ಅಪ್ರೋಚನ್ನು ಮಾಡಬೇಕಂದ್ರೆ ಡಿಸಬಿಲಿಟಿನೂ ಕೂಡ ಇನ್ಕ್ಲೂಡ್ ಮಾಡಿ ನೀವೇನಂದರೆ ಒಂದು ಪಾಲಿಸಿನ ತೊಗೋಬೇಕಂತ ಅವರು ಇಲ್ಲಿ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ಏನು ಹೇಳ್ತಾರೆ ಅಂದರೆ, ನಾವು ಇದೆಲ್ಲ ಹೇಳೋದು ಈಸಿ ಆಗುತ್ತೆ, ಬಟ್ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಇನ್ಮೇಲಾದರೂ ಕೂಡ ನಾವೇನಂದರೆ ಎತ್ತೆಚ್ಚಿಕೊಂಡು ಈ ಡಿಸಬಿಲಿಟಿ ಇದಾರಲ್ಲ ಈ ಡಿಸಬಿಲಿಟಿ ಕಮ್ಯುನಿಟಿಗೆ ಏನು ಮಾಡಬೇಕಪ್ಪ ಅಂದರೆ ಒಂದು ಒಳ್ಳೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಆಮೇಲೆ ಯಾರ್ಯಾರೆಲ್ಲ ಡಿಸಬಿಲಿಟಿ ಇದಾರಲ್ಲ ಅವ್ರಿಗೆ ಏನೇನು ತೊಂದರೆ ಇದೆಯೋ ಅದನ್ನು ನಿವಾರಿಸೋಕ್ಕೆ ನಾವು ಟ್ರೈ ಮಾಡೋಣ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ಅಂದರೆ, ಸೊ ನೋಡಿರಿ, ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಟ್ಟು, ಏನು ಜಜ್ಮೆಂಟ್ ಕೊಟ್ಟಪ್ಪ ಅಂದರೆ ಸೆಕ್ಸ್ ವರ್ಕ್ ಆ್ಯಸ್ ಅ ಲೀಗಲ್ ವರ್ಕ್ ಅಂತ ಅವರು ಪ್ರೊಫೆಷ್ನಲ್ ವರ್ಕ್ ಅಂತ ಒಂದು ಜಜ್ಮೆಂಟ್ ಕೊಟ್ಟರು. ಸೊ ಅದ್ರ ಮೇಲೆ ಇದು ಏನಪ್ಪ ಅಂದರೆ ಆರ್ಟಿಕಲ್ ಇರೋದು ಏನಾಗಿದೆ ನೋಡಿರಿ, ಸೆಕ್ಸ್ ವರ್ಕರ್ಸ್ ಇರ್ತಾರಲ್ಲ ಅವ್ರಿಗೆ ಏನು ಮಾಡ್ತಿದ್ರು ಅಂದರೆ ತುಂಬ ಹ್ಯಾರಾಸ್ಮೆಂಟ್ ಹಾಕಿದ್ರು. ಪೊಲೀಸರು ಅವ್ರಿಗೆ ಹೊಡೆಯೋದು ಬಡಿಯೋದಿರ್ಬೋದು ಅಥವಾ ಫಿಸಿಕಲಿ ಸ್ಟ್ರೈನ್ ಮಾಡೋದಿರ್ಬೋದು, ಈ ಥರದ್ದೆಲ್ಲ ಇರ್ತಿತ್ತು. ಬಟ್ ಮೊನ್ನೆ ಸುಪ್ರೀಂ ಕೋರ್ಟ್ ಅವ್ರು ಏನು ಮಾಡಿದ್ರು ಅಂದರೆ ಸೆಕ್ಸ್ ವರ್ಕರ್ ಫೀಲನ್ನು ಹೇರ್ ಮಾಡಿ ಅವ್ರ ಮೇಲೆ ಒಂದು ಜಜ್ಮೆಂಟನ್ನು ಪಾಸ್ ಮಾಡಿದ್ರು, ಸೆಕ್ಸ್ ವರ್ಕ್ ಆ್ಯಸ್ ಅ ಪ್ರೊಫೆಷ್ನಲ್ ವರ್ಕ್ ಅಂತ ಅದನ್ನು ಪಾಸ್ ಮಾಡಿತು. ಹಾಗಾಗಿ ಇನ್ಮೇಲೆ ಯಾವುದೇ ಥರನಾದಂಥ ಅವ್ರಿಗೆ ತೊಂದರೆ ಬರಲ್ಲ. ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿರಿ, ಸುಪ್ರೀಂ ಕೋರ್ಟ್ ಜಡ್ಜಸ್ ಏನು ಹೇಳ್ತಿದ್ರು ಅಂದರೆ, ನಿಮ್ದು ಯಾವುದೇ ಪ್ರೊಫೆಷನ್ ಇರಲಿ, ಬಟ್ ಎವ್ರಿ ಇಂಡಿವಿಜುವಲ್ಗೆ ಏನಪ್ಪ ಅಂದರೆ ಒಂದು ರೈಟ್ ಟು ಡಿಗ್ನಿಫೈಡ್ ಲೈಫ್ ಇದೆ. ಯಾವುದ್ರೊಳಗೆ ಅಂದರೆ ಆರ್ಟಿಕಲ್ 21. ಸೊ ನೋಡಿರಿ, ನೀವು ಯಾರೇ ಇರಿ, ಯಾವುದೇ ಥರನಾದಂಥ ಕೆಲಸ ಮಾಡ್ತೀರಿ, ಬಟ್ ನಿಮಗೇನಪ್ಪ ಅಂದರೆ ಒಂದು ಡಿಗ್ನಿಫೈಡ್ ಲೈಫನ್ನು ಲೀಡ್ ಮಾಡುವಂಥ ಅಪಾರ್ಚುನಿಟಿ ಇದೆ. ಯಾವ ಆರ್ಟಿಕಲಲ್ಲಿ ಅಂದರೆ ಆರ್ಟಿಕಲ್ 21 ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೆ ಯಾವ ಜಜ್ಮೆಂಟನ್ನು ಹೇಳಿದ್ದಾರೆ ಅಂದರೆ ಬುಧಾದೇವ್ ಕರ್ಮಸ್ಕರ್ ಜಜ್ಮೆಂಟ್ 2011 ಅವರು ಹೇಳ್ತಿದ್ದಾರೆ. ಇದಾದಮೇಲೆ ಏನು ಹೇಳ್ತಿದ್ದಾರೆ ಗೊತ್ತೇನ್ರಿ,
ಈ ಟ್ರಾಫಿಕಿಂಗ್ ಆಫ್ ಪರ್ಸನ್ ಮತ್ತು ಪ್ರಿವೆನ್ಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಬಿಲ್ ಇದೆಯಲ್ಲ ಅದಿನ್ನೂ ಕೂಡ ಏನಪ್ಪ ಅಂದರೆ ಬರಬೇಕು. ಆಮೇಲೆ ಕೋರ್ಟು ಆರ್ಟಿಕಲ್ 142 ಯೂಸ್ ಮಾಡ್ಕೊಂಡು ಏನಪ್ಪ ಅಂದರೆ ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದೆ. ಜೊತೆಗೆ ಏನಂದರೆ 2011 ಇದೊಂದು ಪ್ಯಾನಲನ್ನು ಸೆಟಪ್ ಮಾಡಿತ್ತು. ಯಾವುದಕ್ಕಪ್ಪ ಅಂದರೆ ಈ ಟ್ರಾಫಿಕಿಂಗ್ ಆಗುತ್ತಲ್ಲ, ಅಂದರೆ ಟ್ರಾಫಿಕಿಂಗ್ ಅಂದರೆ ಮಹಿಳೆಯರನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪರಾರಿ ಮಾಡ್ತಾರಲ್ಲ, ಅದಕ್ಕೆ ಟ್ರಾಫಿಕಿಂಗ್ ರಿಹ್ಯಾಬಿಲಿಟೇಷನ್ ಮತ್ತು ಕಂಡೀಷನ್ಸ್ ಆಫ್ ಸೆಕ್ಸ್ ವರ್ಕರ್ಸ್ ಬಗ್ಗೆ ಒಂದು ಪ್ಯಾನಲನ್ನು ಸೆಟಪ್ ಮಾಡಿದರು. ಅದು ಕೂಡ ಇನ್ನೂ ಏನಪ್ಪ ಅಂದರೆ ಫೋರ್ಸಿಗೆ ಬಂದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ಏನಂದರೆ ಗೌರ್ಮೆಂಟ್ ರೆಸ್ಪಾನ್ಸ್ ಕೇಳಿದ್ದಾರೆ, ನಿಮ್ಮ ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡಿರಿ, ಇವರು ಇನ್ನೂ ಒಂದು ಮೇನ್ ಏನು ಹೇಳಿದ್ದಾರೆ ಅಂದರೆ ಪೊಲೀಸರಿಗೆ ಅಡ್ವೈಸ್ನ ಕೊಟ್ಟಿದ್ದಾರೆ, ನೀವು ಬಿಫೋರ್ ಏನೇ ಒಂದು ಇದನ್ನು ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ನೀಟಾಗಿ ಏನಪ್ಪ ಅಂದರೆ ಫಿಸಿಕಲ್ ಅಬ್ಯೂಸ್ ಮಾಡದೆ ನೀವು ಮಾತಾಡಿಸ್ಬೇಕಂತ ಅವರು ಹೇಳ್ತಿದ್ದಾರೆ. ಇಲ್ಲಿ ಮೇನ್ ಏನಂದರೆ ಆರ್ಟಿಕಲ್ 21 ಹೇಳಿದ್ದಾರೆ, ಯಾವುದೇ ಪರ್ಸನ್ ಇರಿ ಯಾರೇ ಇರಿ ನಿಮಗೇನಪ್ಪ ಅಂದರೆ ರೈಟ್ ಟು ಡಿಗ್ನಿಫೈಡ್ ಲೈಫ್ ಇದೆ ಅಂಡರ್ ಆರ್ಟಿಕಲ್ 21 ಅಂತ ಅವರು ಹೇಳಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂದರೆ ಸೆಕ್ಸ್ ವರ್ಕರ್ಸು ಮತ್ತು ಇದು ಲೀಗಲ್ ಆಗಿರೋ ಬಗ್ಗೆ ಇರುವಂಥ ಆರ್ಟಿಕಲ್. ಇದಾದಮೇಲೆ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಏನಪ್ಪ ಅಂದರೆ ಇಂಡಿಯಾ ಟು ಗೆಟ್ ಎ ಸೆಮಿ ಹೈ ಸ್ಪೀಡ್ ಫ್ರೈಟ್ ಟ್ರೈನ್. ಫ್ರೈಟ್ ಅಂದರೆ ಈ ಗೂಡ್ಸ್ ಟ್ರೈನ್ ಇರುತ್ತಲ್ಲ, ಅದಕ್ಕೆ ಏನು ಮಾಡ್ತಿದ್ರು ಅಂದರೆ ಸೆಮಿ ಹೈ ಸ್ಪೀಡ್ ಮಾಡ್ತಿದ್ದಾರೆ. ಸೊ ಈ ಟ್ರೈನಿಗೆ ಏನು ಹೆಸರಿಟ್ಟಿದ್ದಾರೆ ಅಂದರೆ ಗತಿಶಕ್ತಿ ಟ್ರೈನ್ ಅಂತ ಹೆಸರಿಟ್ಟಿದ್ದಾರೆ. ಸೊ ನಿಮಗೆ ಗೊತ್ತು, PM ಗತಿಶಕ್ತಿ ಅಂತ ಒಂದು ಯೋಜನೆ ಇದೆ. ಸೊ ನೋಡಿರಿ, PM ಗತಿಶಕ್ತಿ ಅಂತ ಒಂದು ಯೋಜನೆ ಇದೆ. ಈ ಯೋಜನೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಾದರೆ ನಾವು ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀವಿ, ಆ ವಿಡಿಯೋ ಲಿಂಕನ್ನು ನಾವು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀವಿ. ಸೊ ನೋಡಿರಿ, PM ಗತಿಶಕ್ತಿ ಇದೆಯಲ್ಲ, ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಈ ಫ್ರೈಟ್ ಟ್ರೈನ್ ಬಿಡ್ರಿ, ಫ್ರೈಟ್ ಟ್ರೈನ್ ಬಿಟ್ಟು ನಿಮಗೆ ಅದ್ರ ಜೊತೆಗೆ ಏನು ರಿವಿಷನ್ ಮಾಡಬೇಕಂದ್ರೆ ಗತಿಶಕ್ತಿ ಬಗ್ಗೆ ಕೂಡ ನೀವು ರಿವಿಷನನ್ನು ಮಾಡಬೇಕಾಗತ್ತೆ. ಸೊ ಈಗ ಏನು ಮಾಡ್ತಿದೆ ಅಂದರೆ ಇಂಡಿಯಾದಲ್ಲಿ ಒಂದು ಹೈ ಸ್ಪೀಡ್ ಸೆಮಿ ಹೈ ಸ್ಪೀಡ್ ಫ್ರೈಟ್ ಟ್ರೈನ್ ಬರ್ತಿದೆ. ಹೆಂಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬಂತಲ್ಲ ಅದೇ ಥರನಾಗಿ ಗೂಡ್ಸ್ ಗಾಡಿ ಬರುತ್ತೆ. ಯಾವುದಕ್ಕೋಸ್ಕರಪ್ಪ ಅಂದರೆ ಗೂಡ್ಸನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕ್ಯಾರಿ ಓವರ್ ಮಾಡೋಕ್ಕೆ. ಸೊ ಇದಕ್ಕೇನಂತ ಹೆಸರಿಡ್ತಾರೆ ಅಂದರೆ ಗತಿಶಕ್ತಿ ಟ್ರೈನ್ ಅಂತ ಹೆಸರಿಡ್ತಾರೆ. ಸೊ ನೋಡಿರಿ, ಇದಕ್ಕೆ ಗತಿಶಕ್ತಿ ಟ್ರೈನ್ ಅಂತ ಹೆಸರಿಡ್ತಾರೆ. ಜೊತೆಗೇನಪ್ಪ ಅಂದರೆ ಇಲ್ಲಿ ಎಷ್ಟು ಕೋಚಸ್ ಇರ್ತವೆ ಅಂದರೆ 16 ಕೋಚ್ ಇರುತ್ತೆ. ಆಮೇಲೆ ಇದು ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂದರೆ 160 km ಪರ್ ಅವರ್ ಹೋಗುತ್ತೆ. ಸೊ ಇದನ್ನು ಯಾರು ತಯಾರು ಮಾಡ್ತಾರಂದರೆ, ಸೊ ನೋಡಿರಿ, ಇದನ್ನು ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈ, ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಯಾರು ತಯಾರು ಮಾಡಿದ್ರಂದರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈ ಅವರು ತಯಾರು ಮಾಡಿದರು. ಇದನ್ನು ಕೂಡ ಯಾರು ತಯಾರು ಮಾಡ್ತಾರಂದರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈ ಅವರೇ ತಯಾರು ಮಾಡ್ತಿದ್ದಾರೆ. ಸೊ ಯಾಕೆ ಸೆಮಿ ಹೈಸ್ಪೀಡ್ ಟ್ರೈನ್ ತಂದಿದ್ದಾರೆ ಅಂದರೆ, ಸೊ ನೋಡಿರಿ ಏನು ಹೇಳ್ತಿದ್ರು ಅಂದರೆ ಇ ಕಾಮರ್ಸ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಬೆಳೀತಿದೆ. ಒಂದು ಸರ್ವೆ ಪ್ರಕಾರ 2020 ಇ ಕಾಮರ್ಸ್ ಬಿಸ್ನೆಸ್ ಎಷ್ಟಾಗಿದೆ ಅಂದರೆ 50 billion ಆಗಿದೆ. ಅದು 2024 ಹೊತ್ತಿಗೆ ಎಷ್ಟಾಗ್ಬೋದಪ್ಪ ಅಂದರೆ 200 billion ಆಗ್ಬೋದು, 111 billion ಆಗ್ಬೋದು, 2026 ಹೊತ್ತಿಗೆ 200 billion ಆಗ್ಬೋದು, 2030 ಹೊತ್ತಿಗೆ 350 billion ಆಗ್ಬೋದು ಅನ್ನೋ ಪ್ರೆಡಿಕ್ಷನ್ ಇದೆ. ಹಾಗಾಗಿ ಇವ್ರು ಏನು ಮಾಡ್ತಿದ್ರು ಅಂದರೆ ಈ ಏನು ಗೂಡ್ಸ್ ಅಥವಾ ಇ ಕಾಮರ್ಸ್ ಬಿಸ್ನೆಸ್ ಇದೆಯಲ್ಲ ಅಲ್ಲಿ ನಾವೇನು ಮಾಡೋಣ ಅಂದರೆ ಅದನ್ನು ಆ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡ್ಕೋದಕ್ಕೋಸ್ಕರ ಇವರೇನಂದರೆ ಸೆಮಿ ಹೈ ಸ್ಪೀಡ್ ಫ್ರೈಟ್ ಟ್ರೈನನ್ನು ತೊಗೊಂಬಂದಿದ್ದಾರೆ. ಸೊ ನೋಡಿರಿ, ಇದರೊಳಗೆ ಏನಪ್ಪ ಅಂದರೆ ನೀವು ಯಾರ್ಯಾರೆಲ್ಲ ಸ್ಪೀಡಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದಲ್ಲ ಅವ್ರು ಕಳಿಸ್ಬೋದು. ಜೊತೆಗೆ ಏನಂದರೆ ಏನಾದರೂ ಪೆರಿಷಬಲ್ ಗೂಡ್ಸ್ ಇದ್ದರೆ, ಅಂದರೆ ಪೆರಿಷಬಲ್ ಅಂದರೆ ಹಾಳಾಗಬಹುದಾದ, ಅದಕ್ಕೆ ಏನಂತ ಕರೀತಾರೆ ಅಂದರೆ ಪೆರಿಷಬಲ್ ಅಂತ ಕರೀತಾರೆ. ಅಂಥವನ್ನು ಕಳ್ಸೋಕೆ ಕೂಡ ಇಲ್ಲಿ ಏನಂದರೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಫ್ರಂಟಿಗೆ ಮತ್ತು ಬ್ಯಾಕಿಗೆ ಏನಪ್ಪ ಅಂದರೆ ಆ ಫೆರಿಷಬಲ್ ಕ್ಯಾರಿ ಮಾಡುವಂಥ ಐಟಮ್ಸ್ ಕ್ಯಾರಿ ಮಾಡುವಂಥ ಕಾರನ್ನು ಅಟ್ಯಾಚ್ ಮಾಡಿರ್ತಾರೆ. ಹಾಗಾಗಿ ನೀವು ಏನು ಮಾಡ್ಬೋದು ಅಂದರೆ ಏನಾದರೂ ಫೆರಿಷಬಲ್ ಐಟಮ್ಸ್ ಇದ್ದರೆ ಅವನ್ನ ನೀವೇನಂದರೆ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಮಂಗಳೂರು ಸೈಡೆಲ್ಲ ಏನಪ್ಪ ಅಂದರೆ ತರಕಾರಿ ಸಿಗೋದು ಕಮ್ಮಿ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಉತ್ತರ ಕರ್ನಾಟಕದವರು ಮಂಗಳೂರು ಅವ್ರಿಗೆ ತರಕಾರಿನ ಕಳಿಸ್ತಾರಲ್ಲ, ಅವ್ರು ಏನು ಮಾಡ್ಬೋದಪ್ಪ ಅಂದರೆ ಈಸಿಯಾಗಿ ಇಲ್ಲಿಂದ ಅಂದರೆ ಉತ್ತರ ಕರ್ನಾಟಕದಿಂದ ಮಂಗಳೂರಿಗೆ ಏನಂದರೆ ತರಕಾರಿನ ಟ್ರೈನ್ ಮೂಲಕನೂ ಕೂಡ ಕಳಿಸ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮದೇನು ಫ್ರೈಟ್ ಕಾಸ್ಟ್ ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ. ಅದರಿಂದ ಅಲ್ಲಿರುವಂಥ ಜನಕ್ಕೂ ಕೂಡ ಏನಾಗುತ್ತೆ ಅಂದರೆ ಕಮ್ಮಿ ದರದಲ್ಲಿ ತರಕಾರಿಗಳು ಸಿಗುತ್ತೆ. ಆಮೇಲೆ ಗೌರ್ಮೆಂಟ್ಗೂ ಬಿಸ್ನೆಸ್ ಆಗುತ್ತೆ, ರೈತರು ಕೂಡ ಏನಪ್ಪ ಅಂದರೆ ಉತ್ತಮ ಮಾರುಕಟ್ಟೆ ಸಿಗುತ್ತೆ. ಯಾಕಂದರೆ ಈಗಿರೋ ತರಕಾರಿನೇ ಅವರು ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿ ಮಾರೋದಕ್ಕೆ ಏನಾಗುತ್ತೆ ಅಂದರೆ ಡಬಲ್ ರೇಟ್ ಆಗೋದ್ರಿಂದ ಜನ ಖರೀದಿ ಮಾಡೋದಿಲ್ಲ. ಬಟ್ ಅದೇ ಕಡಿಮೆ ರೇಟಿಗೆ ಸಿಕ್ಕಾಗ ಜಾಸ್ತಿ ಜನ ಅದನ್ನು ಖರೀದಿ ಮಾಡ್ತಾರೆ. ಆಮೇಲೆ ಇಲ್ಲಿ ಕೂಡ ಏನಪ್ಪ ಅಂದರೆ ಜಾಸ್ತಿ ಉತ್ಪನ್ನ ಅಥವಾ ಉತ್ಪಾದಿಸಿದಂಥ ವಸ್ತುಗಳು ಕೂಡ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ರು ಅಂದರೆ ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಸೊ ಇದ್ರ ಜೊತೆ ಜೊತೆಗೆ ನೋಡಿರಿ, ಅವ್ರು ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ಈಗ ಅವ್ರದ್ದು ಇ ಕಾಮರ್ಸ್ ಪರ್ಸೆಂಟೇಜ್ ಎಷ್ಟಿದೆಯಪ್ಪ ಅಂದರೆ 27% ಇದೆ. ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ 45%ಗೆ ಇನ್ಕ್ರಿಮೆಂಟ್ ಮಾಡೋಂಗೆ ನೋಡ್ಕೋತಿದ್ದಾರೆ. ಅಂದರೆ
2030 ಹೊತ್ತಿಗೆ ಅದೆಷ್ಟಾಗಬೇಕಂದ್ರೆ 45% ಆಗಬೇಕಂತ ಅದು ಹೇಳ್ತಿದ್ದಾರೆ. ಹಾಗಾಗಿ ಇದೇನಂದರೆ ತುಂಬ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮಿನೇಷನಲ್ಲಿ ಏನು ಕೇಳ್ಬೋದು ಅಂದರೆ, ಸೆಮಿ ಹೈಸ್ಪೀಡ್ ಫ್ರೈಟ್ ಟ್ರೈನ್ ಹೆಸರೇನಪ್ಪ ಅಂದರೆ ಗತಿಶಕ್ತಿ ಟ್ರೈನ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ನೋಡಿರಿ, ಅಮೃತಿ ಟು ಟೇಕ್ ರೂಟ್ಸ್ ಇನ್ ಕುಂಡಕುಲಂ. ಅಂದರೆ ಏನಾಗಿದೆ ಅಂದರೆ, ಸೊ ನೋಡಿರಿ, ಕುಂಡಕುಲಂ ಪವರ್ ಪ್ಲಾಂಟ್ ಇದೆಯಲ್ಲ, ಅವ್ರೇನು ಮಾಡಿದ್ರು ಅಂದರೆ ಮಹಾರಾಷ್ಟ್ರದ ತಾರಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅವ್ರು ಏನು ಒಂದು ಯೋಚನೆ ಮಾಡ್ಕೊಂಡಿದ್ದಾರಲ್ಲ, ಅದನ್ನು ಅವರು ಏನು ಮಾಡ್ತಿದ್ರು ಅಂದರೆ ಕುಂಡಕುಲಮಲ್ಲಿ ರೀಪ್ಲೇಸ್ ಮಾಡ್ತಿದ್ದಾರೆ ಅಂದರೆ ಹೇಳ್ತಿದ್ದಾರೆ. ಈ ಸೊ ನೋಡಿರಿ, ತಾರಾಪುರ ಅಟಾಮಿಕ್ ಪವರ್ ಸ್ಟೇಷನ್ ಅವ್ರು ಏನು ಮಾಡಿದ್ರು ಅಂದರೆ ಒಂದು ಯೋಜನೆಯನ್ನು ತೊಗೊಂಬಂದಿದ್ರು, ಅಡ್ವಾನ್ಸ್ ನಾಲೆಜ್ ಆ್ಯಂಡ್ ರೂರಲ್ ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್. ಅದಕ್ಕೆ ಹೆಸರೇನಿಟ್ಟಿದ್ರು ಅಂದರೆ ಆಕೃತಿ ಅಂತ ಹೆಸರಿಟ್ಟಿದ್ರು. ಅದೇ ಥರನಾದಂಥ ಒಂದು ಇವೆಂಟ್ನ ಅಥವಾ ಪ್ರೊಜೆಕ್ಟ್ನ ಯಾರು ತೊಗೊಂಡಿದ್ದಾರೆ ಅಂದರೆ ಕುಂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಪ್ರೊಜೆಕ್ಟ್ ಅವರು ತೊಗೊಂಡಿದ್ದಾರೆ, ನ್ಯೂಕ್ಲಿಯರ್ ಪವರ್ ಪ್ರೊಜೆಕ್ಟ್ ಅವರು ತೊಗೊಂಡಿದ್ದಾರೆ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ಸೊ ನೋಡಿರಿ, ಇಲ್ಲಿ ಒಂದು ಪವರ್ ಸ್ಟೇಷನ್ನು ರೂರಲ್ ಯೂತ್ಸ್ಗೆ ಎನ್ಕರೇಜ್ ಮಾಡಿ, ಅಲ್ಲೇನು ಅನ್ಎಂಪ್ಲಾಯ್ಡ್ ಯೂತ್ಸ್ ಇದ್ದಾರಲ್ಲ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡೋಕ್ಕೆ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡೋಕ್ಕೆ ಕೆಲಸ ಮಾಡ್ತಿದೆ ಅಂದರೆ ಅದನ್ನು ಇನ್ನೊಂದು ಇಂಪ್ಲಿಮೆಂಟ್ ಮಾಡ್ತಿದ್ರು ಅಂದರೆ ಖುಷಿ ವಿಚಾರ. ಯಾಕಂದರೆ, ಸೊ ನೋಡಿರಿ, ಈ ತಾರಾಪುರ ಅನ್ನೋದು ಮಹಾರಾಷ್ಟ್ರದಲ್ಲಿದೆ, ಮಹಾರಾಷ್ಟ್ರದ ಅಲ್ಲೇನು ತಾರಾಪುರ ಲೋಕಲ್ ಯೂತ್ಸ್ ಇರ್ತಾರಲ್ಲ ಅವ್ರಿಗೆ ನಾಲೆಜ್ ಕೊಟ್ಟರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಯಿತು. ಅದೇ ಥರನೇ ಕುಂಡಕುಲಂ ಎಲ್ಲಿ ಬರುತ್ತೆ, ತಮಿಳ್ನಾಡು ಬರುತ್ತೆ. ತಮಿಳ್ನಾಡು ಅದೇನು ಕುಂಡಕುಲಂ ಸುತ್ತಲ ಇರುವಂಥ ಜನರಿಗೆ ಕೂಡ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದ್ರಿಂದ ಈ ನಿರುದ್ಯೋಗತೆ ಕಮ್ಮಿ ಆಗುತ್ತೆ, ಜೊತೆಗೆ ಜನರ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ನೋಡಿರಿ, ಇವೆಲ್ಲ ಪವರ್ ಪ್ಲಾಂಟ್ ಇದಾವಲ್ಲ, ಯಾರು ಅಂಡರ್ ಬರುತ್ತೆ ಅಂದರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಬರುತ್ತೆ. ಇದೇನಪ್ಪ ಅಂದರೆ ಕಂಟ್ರೀದು ಪ್ರೀಮಿಯರ್ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಹೇಳ್ತಿದ್ದಾರೆ. ಇದು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಕೆಲಸ ಮಾಡುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಆಟೋಮೆಟಿಕ್ ಎನರ್ಜಿ ಅಂಡರ್ ಕೆಲಸ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ, ಇದಾದಮೇಲೆ ಏನು ಹೇಳ್ತಿದ್ದಾರೆ ಅಂದರೆ, ಇವರೇನು ಮಾಡ್ತಿದ್ದಾರಪ್ಪ ಅಂದರೆ ಯೂಸರ್ ಫ್ರೆಂಡ್ಲಿ ಕಾಸ್ಟ್ ಎಫೆಕ್ಟಿವ್ನೆಸ್ ಟೆಕ್ನಾಲಜೀಸ್ನ ತಯಾರು ಮಾಡ್ತಿದ್ದಾರೆ. ಅಂದರೆ ಬಳಕೆ ಮಾಡೋಕ್ಕೂ ತುಂಬ ಈಸಿಯಾಗಿರಬೇಕು, ಆಮೇಲೆ ಕಾಸ್ಟ್ ಏನಿದೆಯಲ್ಲ ತುಂಬ ಕಮ್ಮಿ ಆಗಿರಬೇಕು. ಆ ಥರದ ಕೆಲವೊಂದಿಷ್ಟು ಪ್ರೊಜೆಕ್ಟ್ಸ್ನ ಇವರು ಮಾಡ್ತಿದ್ದಾರೆ ಫೀಲ್ಡ್ಸ್ ಒಳಗೆ. ಅದು ಯಾವುದ್ರ ಮೇಲೆ ಅಂದರೆ ರೇಡಿಯೋ ಸೈನ್ಸ್ ಮೇಲಿರ್ಬೋದು, ನ್ಯೂಕ್ಲಿಯರ್ ಸೈನ್ಸ್ ಮೇಲಿರ್ಬೋದು, ಇಂಡಸ್ಟ್ರಿ ಮೇಲಿರ್ಬೋದು, ಹೆಲ್ತ್ ಆ್ಯಂಡ್ ಅಗ್ರಿಕಲ್ಚರ್ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಕೃತಿಯೊಳಗೆ ಏನು ಮಾಡಿದ್ದಾರೆ ಅಂದರೆ ಒಂದು ಸೋಲಾರ್ ಪ್ಯಾನಲ್ ಮಾಡಿದ್ದಾರೆ. ಇದೇನಪ್ಪ ಅಂದರೆ ಸೋಲಾರ್ ಡ್ರೈಯರ್. ಇದರೊಳಗೆ ಏನಂದರೆ ನೀವು ಈಸಿಲಿ ಡ್ರೈವ್ ಮಾಡ್ಬೋದು, ಇದಕ್ಕೆ ಯಾವುದೇ ಥರನಾದಂಥ ಕರೆಂಟ್ ಬೇಕಾಗಿಲ್ಲ, ಮತ್ತು ಯಾವುದೇ ಥರನಾದಂಥ ಇನ್ಪುಟ್ ಬೇಕಾಗಿಲ್ಲ. ಇಸ್ ಜಸ್ಟ್ ನೀವು ಸಣ್ಣ ಅಂದರೆ ಸೂರ್ಯನ ಬೆಳಕಿಗೆ ಇಟ್ಬಿಟ್ರೆ ಸಾಕು, ಸೋಲಾರ್ ಇದು ಏನು ಡ್ರೈಯರ್ ಇದೆಯಲ್ಲ ತಾನೇ ವರ್ಕ್ ಆಗುತ್ತೆ. ಇದರಿಂದ ಏನು ಮಾಡ್ಬೋದು ಅಂದರೆ ನೀವು ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತು ಏನೇನು ಮೀನುಗಳಿದೆಯಲ್ಲ ಅದನ್ನು ಕೂಡ ನೀವು ಡ್ರೈವ್ ಮಾಡ್ಬೋದು. ಇದರಿಂದ ಏನಾಗುತ್ತಪ್ಪ ಅಂದರೆ ಹಾಳಾಗಬಹುದಾದ ಫೆರಿಷಿಬಲ್ ಏನು ಫ್ರೂಟ್ಸ್ ಇರ್ತಾವಲ್ಲ, ವೆಜಿಟೇಬಲ್ಸ್ ಇರ್ತಾವಲ್ಲ, ಅವನ್ನ ನೀವು ಡ್ರೈಯರಲ್ಲಿ ಇಡೋದ್ರಿಂದ ಅವು ಡ್ರೈ ಆಗಿ ನೀರಿನಾಂಶ ಹೋದ್ಮೇಲೆ ಅದನ್ನೇನು ಮಾಡ್ಬೋದಪ್ಪ ಅಂದರೆ ಜಾಸ್ತಿ ದಿನದವರೆಗೂ ನೀವು ಬಳಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಉಪ್ಪಿನಕಾಯಿ ಬರುತ್ತಲ್ಲ, ಅದನ್ನು ನಾವೇನಪ್ಪ ಅಂದರೆ ವರ್ಷಕ್ಕೆ ಒಂದ್ಸರಿ ಮಾವಿನಕಾಯಿ ಬಂದಾಗ ಉಪ್ಪಿನಕಾಯಿ ಹಾಕಿರ್ತೀವಿ, ಬಟ್ ಅದನ್ನು ನಾವು ಪ್ರಿಸರ್ವ್ ಮಾಡಿ ವರ್ಷ ಪೂರ್ತಿ ತಿಂತೀವಲ್ಲ, ಅದೇ ಥರನಾಗಿ ನೀವೇನಪ್ಪ ಅಂದರೆ ಇಲ್ಲಿ ಡ್ರೈಯರಲ್ಲಿ ಇಡೋದ್ರಿಂದ ವೆಜಿಟೇಬಲ್, ಫ್ರೂಟ್ಸ್ ಮತ್ತು ಮೀನುಗಳೇನಾಗ್ತವೆ ಅಂದರೆ ಲಾಂಗರ್ ಶೆಲ್ಫ್ ಲೈಫ್ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಅದೇ ಥರನಾದಂಥ ಪ್ರೊಜೆಕ್ಟ್ನ ಯಾರು ಮಾಡ್ತಿದ್ದಾರೆ ಅಂದರೆ ಕುಂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅವರು ಮಾಡ್ತಾ ಇದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ಅಂದರೆ ನ್ಯೂ ಅರುಣಾಚಲ್ ಮಂಕಿ ನೇಮ್ಡ್ ಆಫ್ಟರ್ ಮೌಂಟೇನ್ ಪಾಸ್ ಅಂತ. ಸೊ ಇಲ್ಲೇನಾಗಿದೆ ನೋಡಿರಿ, ಸೆಲಾ ಮಕೆ ಅನ್ನೋ ಮಂಕಿ ಇದೆಯಲ್ಲ, ಇದಕ್ಕೇನು ಮಾಡಿದ್ರು ಅಂದರೆ ಹೊಸ ಹೆಸರಿಟ್ಟಿದ್ದಾರೆ. ಸೊ ಇದು ಫಸ್ಟ್ ಆಫ್ ಆಲ್ ಎಲ್ಲಿತ್ತು ಅಂದರೆ ತೈವಾನ್ ರೀಜನಲ್ಲಿ ಇತ್ತು, ಈಗ ಏನಾಗ್ತಿದೆ ಅಂದರೆ ಅರುಣಾಚಲ ಪ್ರದೇಶಕ್ಕೆ ಬಂದಿದೆ. ಹಾಗಾಗಿ ಅದೇನಾಗಿತ್ತು ಅಂದರೆ ಇಷ್ಟು ವರ್ಷ ಮೌಂಟೇನ್ ಪಾಸ್ ಇದೆಯಲ್ಲ ಅದನ್ನು ಪಾಸ್ ಮಾಡೋಕ್ಕಾಗಿದ್ದಿಲ್ಲ, ಹಾಗಾಗಿ ಆ ಮಂಕಿಗೆ ಅಂದರೆ ಮಂಗಕ್ಕೆ ಏನು ಮಾಡಿದ್ರು ಅಂದರೆ ಸಿ ಮೆಕಾಯೆ ಅಂತ ಹೆಸರಿಟ್ಟಿದ್ದಾರೆ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ ಹೊಸ ಸ್ಪೀಸೀಸ್ ಹೆಸರು ಏನಂತ ಕೇಳಿದರೆ ಸೆಲಾ ಮಕಾಯ್ ಅಂತ ಹೇಳಬೇಕು. ಜೊತೆಗೆ ನೋಡಿರಿ, ಇದನ್ನೇ ಯಾವುದ್ರ ಮೇಲೆ ಯಾವ ಮೌಂಟೇನ್ಸ್ ಮೇಲೆ ಹೆಸರು ಮಾಡಿದ್ರು ಅಂದರೆ ಸೆಲ್ಲಾ ಮೌಂಟೇನ್ಸ್ ಮೇಲೆ ಇದನ್ನು ಹೆಸರು ಮಾಡಿದ್ದಾರೆ. ಅದು ಸಮುದ್ರ ಮಟ್ಟಕ್ಕಿಂತ ಎಷ್ಟು ಎತ್ತರದಲ್ಲಿದೆ ಅಂದರೆ 13,700 ಫೀಟ್ ಎತ್ತರದಲ್ಲಿದೆ ಅಂತ ಹೇಳ್ತಿದ್ದಾರೆ. ಸೊ ಜೊತೆಗೆ ನೋಡಿರಿ, ಇಲ್ಲಿ ಏನಪ್ಪ ಅಂದರೆ ಯಾಕೆ ಇದು ಬರಲಿಲ್ಲ ಅಂದರೆ ಈ ಸೆಲ್ಲಾ ಮಕಾಯ್ ಯಾಕೆ ಈ ಕಡೆ ಅರುಣಾಚಲ ಪ್ರದೇಶಕ್ಕೆ ಬರಲಿಲ್ಲ ಅಂದರೆ ಈ ಸಿ ಇದೇನು ಮೌಂಟೇನ್ ಇದೆಯಲ್ಲ ಸಮುದ್ರ ಮಟ್ಟಕ್ಕಿಂತ 17,300 ಫೀಟ್ ಎತ್ತರ ಇರೋದ್ರಿಂದ ಇದಕ್ಕೆ ಕ್ರಾಸ್ ಬೌಂಡ್ರಿ ಮಾಡೋಕ್ಕಾಗಲಿಲ್ಲ ಅಥವಾ ಬಾರ್ಡರ್ನ ಕ್ರಾಸ್ ಮಾಡೋಕ್ಕಾಗಿದ್ದಿಲ್ಲ. ಹಾಗಾಗಿ ಇದೇನಂದರೆ ಇಷ್ಟು ದಿನ ಆದರೂ ಅರುಣಾಚಲ ಪ್ರದೇಶ ಕಡೆ ಬಂದಿದ್ದಿಲ್ಲ, ಈಗ ಬಂದಿದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಡಿಫ್ರೆನ್ಸ್ನ ಹೇಳ್ತಾರೆ, ಒರಿಜಿನಲ್ ಅರುಣಾಚಲ ಪ್ರದೇಶದಲ್ಲಿರುವಂಥ ಮೆಕಾಯಿಗೂ ಮತ್ತು ಸಿ ಸೆಲ್ಲಾ ಮೆಕಾಲಿಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ, ಸೊ ನೋಡಿರಿ, ಸಿಮಿಲರ್ ಫಿಸಿಕಲ್ ಕ್ಯಾರೆಕ್ಟರ್ ಇದ್ದರೂ ಕೂಡ ಅಲ್ಲಿ ಹೆವಿ ಬಿಲ್ಡ್ ಶೇಪ್ ಮತ್ತು ಲಾಂಗ್ ಡಾರ್ಸಲ್ ಬಾಡಿ ಹೇರು ಇದರಲ್ಲಿ ಡಿಫ್ರೆನ್ಸಸ್ ಆಗುತ್ತಂತ ಹೇಳ್ತಿದ್ದಾರೆ. ಸೊ ನೋಡಿರಿ,
ಈ ಸೆಲ್ಲ ಮುಖ ಇದೆಲ್ಲ ಇದರೊಳಗೆ ಏನಪ್ಪ ಅಂದರೆ ಫೇಲ್ ಪ್ಲೇಸ್ ಇರುತ್ತೆ, ಆಮೇಲೆ ಬ್ರೌನ್ ಕೋಟ್ ಇರುತ್ತೆ. ಅರುಣಾಚಲ್ ಮುಖದಲ್ಲಿ ಡಾರ್ಕ್ ಫೇಸ್ ಅಂದರೆ ಮುಖ ಕರ್ರಿಗಿರುತ್ತೆ, ಆಮೇಲೆ ಡಾರ್ಕ್ ಬ್ರೌನ್ ಕೋಟ್ ಇರುತ್ತೆ. ಇದೇನು ಬ್ರೌನ್ ಕೋಟ್ ಇದೆಯಲ್ಲ ಅದು ಫುಲ್ ಡಾರ್ಕ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಈ ಸೆಲ್ಲ ಮಕ್ಕಾಲಿಂದ ಏನಪ್ಪ ಅಂದರೆ ಲಾರ್ಜೆಸ್ಟ್ ಕ್ರಾಪ್ ಲಾಸ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಸೆಲ್ಲ ಮಕ್ಕಾಲಿಗೆ ಏನಪ್ಪ ಅಂದರೆ ಬಾಲ ಇರುತ್ತಲ್ಲ ತುಂಬ ಉದ್ದದಾಗಿರುತ್ತೆ ಟಿಬೆಟ್ ಆ್ಯಂಡ್ ಮೆಕಾಯ್ ಥರ, ಆಮೇಲೆ ಅಸ್ಸಾಂ ಮೆಕಾಯ್ ಮತ್ತು ಅರುಣಾಚಲ್ ಮೆಕಾಯ್ಗಿದು ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂದರೆ ಡಿಫ್ರೆನ್ಸಸ್ಸು, ಏನು ಅರುಣಾಚಲ್ ಮೆಕಾಯ್ ಮತ್ತು ಸೆಲ್ಲ ಮೆಕಾಲ್ ಇದೆಯಲ್ಲ ಇದ್ರ ಬಗ್ಗೆ ಇರುವಂಥ ಡಿಫ್ರೆನ್ಸಸ್ಸು. ನಮ್ಮ ಲಾಸ್ಟ್ ಆರ್ಟಿಕಲ್ ಯಾವುದ್ರ ಮೇಲೆ ಇದೆ ಅಂದರೆ ನೋಡಿರಿ, ನೌ ಫ್ಲೈಯಿಂಗ್ ಮ್ಯೂಸಿಯಮ್ ಇನ್ ಹಾನರ್ ಆಫ್ ಡಿಗೋ ಮ್ಯಾರಡೋನಾ. ಅಂದರೆ ಈ ಡಿಗೋ ಮ್ಯಾರಡೋನಾ ಏನಿದ್ದಾರಲ್ಲ ಲಾಸ್ಟ್ ಇಯರ್ ಏನಾದ್ರಪ್ಪ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಇವರು ಮಾಜಿ ಅರ್ಜೆಂಟೀನಿಯಾ ಪ್ಲೇಯರ್. ಇವ್ರು ಏನು ಮಾಡಿದ್ರು ಅಂದರೆ 1986 ಒಂದು ವರ್ಲ್ಡ್ ಕಪ್ ಟ್ರೋಫಿನ ಗೆದ್ದುಕೊಟ್ಟಿದ್ರು. ಹಾಗಾಗಿ ಇವರ ಹೆಸರಲ್ಲಿ ಏನು ಮಾಡಿದ್ರು ಅಂದರೆ ಒಂದು ಫ್ಲೈಯಿಂಗ್ ಮ್ಯೂಸಿಯಮನ್ನು ತೆಗೆದಿದ್ದಾರೆ. ಸೊ ಇದ್ರ ಹೆಸರು ಏನು ಇಟ್ಟಿದ್ರು ಅಂದರೆ ಡಿಗೋ ಮ್ಯಾರಡೋನಾ ಅಂತ ಇಟ್ಟಿದ್ದಾರೆ. ಇಲ್ಲಿ ಅವ್ರು ಏನೇನು ಗೆದ್ದಿರ್ತಾರಲ್ಲ ಆ ಟ್ರೋಫೀಸ್ನೆಲ್ಲ ಇಟ್ಟಿರ್ತಾರೆ. ಜೊತೆಗೆ ಹೊರಗಡೆ ಏನು ಮಾಡಿದ್ರು ಅಂದರೆ ಆ ಡಿಗೋ ಮ್ಯಾರಡೋನಾ ಅವರು ಆ ವರ್ಲ್ಡ್ ಕಪ್ ಟ್ರೋಫಿಗೆ ಕಿಸ್ ಮಾಡಿರುವಂಥ ಫೋಟೋನ ಕೂಡ ಪೇಸ್ಟ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ ರೀಸೆಂಟಾಗಿ ಯಾರ ಹೆಸರಲ್ಲಿ ಫ್ಲೈಯಿಂಗ್ ಮ್ಯೂಸಿಯಮ್ನ ಮಾಡಿದ್ದಾರೆ ಅಂದರೆ ಡಿಗೋ ಮ್ಯಾರಡೋನಾ ಹೆಸರಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಇವ್ರು ಯಾವ ಕ್ರೀಡೆಗೆ ಸಂಬಂಧಿಸಿದ್ರು ಅಂದರೆ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಇವ್ರು ಯಾವ ದೇಶದವರಪ್ಪ ಅಂದರೆ ಅರ್ಜೆಂಟೀನಿಯಾ ದೇಶದವರು ಅಂತ ಹೇಳ್ಬೋದು. ಇದಿಷ್ಟು ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳುವಂಥ ಕ್ವಶನ್ಸು. ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೇನು ಮಾಡೋಣ ಅಂದರೆ ಮತ್ತೊಂದಿಷ್ಟು ಆರ್ಟಿಕಲ್ನ ಅನಾಲಿಸಿಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.